ನಮಸ್ಕಾರ, ಮುಖ್ಯಾಂಶಗಳು. ಕೊಡಗಿನಲ್ಲಿ ಕ್ಷೀಣಿಸಿದ ಮಳೆ, ಪರಿಹಾರ ಪುನರ್ವಸತಿ ಕಾರ್ಯ ಚುರುಕು, ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ. ದೆಹಲಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ಕೊಡಗಿನ ಮನವರಿಕೆ, ಬಿಎಸ್ ಯಡಿಯೂರಪ್ಪ. ಏಳು ರಾಜ್ಯಗಳಿಗೆ ನೂತನ ರಾಜ್ಯಪಾಲರು, ಬಿಹಾರಕ್ಕೆ ಲಾಲ್ಜಿ ಟಂಡನ್, ಹರಿಯಾಣಕ್ಕೆ ಸತ್ಯದೇವ್ ನಾರಾಯಣ್ ಆರ್ಯ, ಮೇಘಾಲಯಕ್ಕೆ ತಥಾಗತ್ ರಾಯ್ ನೇಮಕ. ನಾಟಿಂಗ್ಹ್ಯಾಮ್ ಟೆಸ್ಟ್ ಜಯಗಳಿಸಲು ಇಂಗ್ಲೆಂಡ್ಗೆ ಭಾರತದ ಬೃಹತ್ ಸವಾಲು. ವಾರ್ತೆಗಳ ವಿವರ. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಗೃಹ ಕಚೇರಿ ಕೃಷ್ಣಾದಲ್ಲಿಂದು ಸರ್ಕಾರಿ ಸ್ವಾಮ್ಯದ ವಿವಿಧ ಸಂಸ್ಥೆಗಳು ಹಾಗೂ ಸಾರ್ವಜನಿಕ ಸಂಘ ಸಂಸ್ಥೆಗಳಿಂದ ಕೊಡಗು ಜಿಲ್ಲೆ ನೆರೆ ಸಂತ್ರಸ್ತರಿಗಾಗಿ ಪರಿಹಾರ ಧನದ ಚೆಕ್ಗಳನ್ನು ಸ್ವೀಕರಿಸಿದರು. ಕೈಗಾರಿಕಾ ಸಚಿವ ಕೆಜೆ ಜಾರ್ಜ್, ಕೆಐಎಟಿಪಿ, ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಎಂಎಸ್ಐಎಲ್ ಹಾಗೂ ಮಾರ್ಕೆಟಿಂಗ್, ಕಮ್ಯುನಿಕೇಷನ್ ಮತ್ತು ಅಡ್ವರ್ಟೈಸಿಂಗ್ ಸಂಸ್ಥೆಯಿಂದ ತಲಾ 1 ಕೋಟಿ ರೂಪಾಯಿ ಚೆಕ್ ಅನ್ನು ಕೊಡಗು ಜಿಲ್ಲೆ ನೆರೆ ಸಂತ್ರಸ್ತರ ನೆರವಿಗಾಗಿ ಮುಖ್ಯಮಂತ್ರಿ ನೈಸರ್ಗಿಕ ವಿಪತ್ತು ಪರಿಹಾರ ನಿಧಿಗೆ ದೇಣಿಗೆ ನೀಡಿದರು. ಕಾರ್ಪೊರೇಷನ್ ಬ್ಯಾಂಕ್ ಹಾಗೂ ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ವತಿಯಿಂದ ಸಹ ತಲಾ 1 ಕೋಟಿ ರೂಪಾಯಿಗಳ ಚೆಕ್ ಅನ್ನು ಮುಖ್ಯಮಂತ್ರಿಗಳ ನೈಸರ್ಗಿಕ ವಿಪತ್ತು ಪರಿಹಾರ ನಿಧಿಗೆ ಸಲ್ಲಿಸಲಾಯಿತು. ಇದೇ ವೇಳೆ ನಿವೃತ್ತ ಸರ್ಕಾರಿ ಉದ್ಯೋಗಿ ವೆಂಕಟರಾಮ್ ತಮ್ಮ 3 ತಿಂಗಳ ಪಿಂಚಣಿ ಹಣವನ್ನು ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ನೀಡಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ, ನಿನ್ನೆ ಸಂಜೆಯಿಂದ ಕೊಡಗು ಜಿಲ್ಲೆಯಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿದ್ದು ಪರಿಹಾರ ಹಾಗೂ ಪುನರ್ವಸತಿ ಕಾರ್ಯಕ್ಕೆ ಅನುಕೂಲವಾಗಿದೆ. ಪ್ರವಾಹದಲ್ಲಿ ನಾಪತ್ತೆಯಾದವರನ್ನು ಹುಡುಕುವ ಕಾರ್ಯ ಪ್ರಗತಿಯಲ್ಲಿದೆ. ಹಾಸನ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಶಿವಮೊಗ್ಗ ಜಿಲ್ಲೆಗಳಿಗೆ ತಲಾ 25 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಈ ಜಿಲ್ಲೆಗಳಲ್ಲಿ ತ್ವರಿತಗತಿಯಲ್ಲಿ ಪರಿಹಾರ ಹಾಗೂ ಪುನರ್ವಸತಿ ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಪ್ರವಾಹದಿಂದ ರಾಜ್ಯದಲ್ಲಿ ಉಂಟಾದ ನಷ್ಟದ ಕುರಿತು ಸಮಗ್ರ ವರದಿಯೊಂದನ್ನು ಪ್ರಧಾನಮಂತ್ರಿಗಳಿಗೆ ಸಲ್ಲಿಸಿ ಹೆಚ್ಚಿನ ನೆರವಿಗೆ ಕೋರಲಾಗುವುದು ಎಂದರು. ಪ್ರವಾಹಕ್ಕೆ ಸಿಲುಕಿ ಇದುವರೆಗೆ ಕೊಡಗು ಜಿಲ್ಲೆಯಲ್ಲಿ 7 ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2 ಮೃತಪಟ್ಟಿದ್ದು 850 ಮನೆಗಳು ಸಂಪೂರ್ಣ ನಾಶವಾಗಿದ್ದು 750 ಮನೆಗಳು ಭಾಗಶಃ ಜಖಂಗೊಂಡಿವೆ. ಸಂತ್ರಸ್ತರಿಗೆ ನೆರವು ನೀಡಲು ಇಚ್ಛಿಸುವ ನಾಗರಿಕರು ಚೆಕ್ ಅನ್ನು ಗೃಹ ಕಚೇರಿ ಕೃಷ್ಣಾದಲ್ಲಿ ಸಲ್ಲಿಸುವಂತೆ ಮನವಿ ಮಾಡಿದರು. ಆ ಒಂದು ಕೊಡಗಿನ ಜನತೆ ಇರಬಹುದು, ರಾಜ್ಯದಲ್ಲಿ ಕೆಲವು ಭಾಗದಲ್ಲಿ ಆಗಿರತಕ್ಕಂತ ಅನಾಹುತಗಳಿಗೆ ತಮ್ಮಗಳಿಂದ ದೇಣಿಗೆ ಕೊಡಬೇಕು ಅಂತಕ್ಕಂತ ಒಂದು ಮನೋಭಾವನೆ ಇರತಕ್ಕಂಥವರಿಗೆ ಸರ್ಕಾರದ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ನೇರವಾಗಿ ನೀವು ಯಾರನ್ನು ಬೇಕಾದರೂ ನಮ್ಮ ಕಚೇರಿಗೆ ಬಂದು ಸಂಪರ್ಕ ಮಾಡಿ ಚೆಕ್ಗಳನ್ನು ಕೊಟ್ಟೋಗ್ಬೋದು. ಕ್ಯಾಶ್ಗಳನ್ನು ದಯವಿಟ್ಟು ಎಲ್ಲೂ ಕೊಡಬೇಡಿ. ನೀವು ಕ್ಯಾಶನ್ನು ಕೊಟ್ಟಿದ್ರೆ ಅದು ಭಾಳ ದುರುಪಯೋಗ ಆಗ್ತಕ್ಕಂಥ ಪರಿಸ್ಥಿತಿಗಳಿರ್ತದೆ, ಅದಕ್ಕೆ ಅವಕಾಶ ಕೊಡಬೇಡಿ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಇವತ್ತು ಕಳೆದ 1 ವಾರದಿಂದ ಯಾವ ಒಂದು ವಿದ್ಯುತ್ ಇಲಾಖೆಯಿಂದ ಯಾವ ಒಂದು ನಮ್ಮ ಪವರ್ ಕಟ್ಟಾಗಿತ್ತು, ಇವತ್ತು ವಿದ್ಯುಚ್ಛಕ್ತಿ ಇಲಾಖೆಯಿಂದ ಸಂಪೂರ್ಣವಾಗಿ ಸಂಪರ್ಕಗಳನ್ನು ಕಲ್ಪಿಸಿದ್ದಾರೆ. ಇವತ್ತು ಎಲ್ಲ ತಹಬದಿಗೆ ಬರ್ತಾ ಇದೆ. ಮತ್ತೊಂದು ಭಾಗ, ಇನ್ನೊಬ್ಬ ಅಡಿಷನಲ್ ಡೆಪ್ಯೂಟಿ ಕಮಿಷನರ್ ಅವ್ರನ್ನ ನೇಮಕ ಮಾಡಿದ್ದೇವೆ. ಇವತ್ತು ಜಗದೀಶ್ ಅಂತ ಹೇಳಿ ಅವ್ರನ್ನು ಡೆಪ್ಯೂಟ್ ಮಾಡಿದ್ದೇವೆ ಅಲ್ಲಿಗೆ. ಅದರ ಜೊತೆಗೆ ಅಗತ್ಯ ವಸ್ತುಗಳನ್ನೇನು ಪೂರೈಸಬೇಕಾಗಿದೆ, ಟಿ ವಿಲಿ ಬೆಳಗ್ಗೆ ಏನೋ ಬಿಸಿನೀರು ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಯಾವುದೋ ಟಿ ವಿಲಿ ಹೊಡಿತಾ ಇದ್ರು, ಅದಕ್ಕೂ ಸೂಚನೆ ಕೊಟ್ಟಿದ್ದೇನೆ. ಯಾವುದೇ ರೀತಿ ಅಲ್ಲಿರ್ತಕ್ಕಂಥ ಸಂತ್ರಸ್ತರಿಗೆ ಅನಾನುಕೂಲಗಳಾಗಬಾರದು, ಚೆನ್ನಾಗಿರಬೇಕು ಅಂತಕ್ಕಂಥ ದೃಷ್ಟಿ. ಈಗಾಗಲೇ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಶಾಲಾ ಮಕ್ಕಳಿಗೆ ವಿಶೇಷ ತರಬೇತಿಗೆ ಡಿಪ್ಯೂಟ್ ಮಾಡ್ತಾ ಇದ್ದೇವೆ ಇವತ್ತು ಟೀಚರ್ಗಳನ್ನ. ಮತ್ತು ಆ ಮಕ್ಕಳಿಗೆ ಯಾವ್ಯಾವ ಒಂದು ಪುಸ್ತಕಗಳನ್ನು ಕಳ್ಕೊಂಡಿದ್ದಾರೆ, ನೋಟ್ಬುಕ್ಗಳಿರ್ಬೋದು, ಓದ್ತಕ್ಕಂಥ ಬುಕ್ಗಳಿರ್ಬೋದು, ಎಲ್ಲವನ್ನ ಇವತ್ತು ಸರ್ಕಾರದಿಂದಲೇ ಪುನಃ ಅವರೆಲ್ಲರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದಕ್ಕೆ ಸೂಚನೆ ಕೊಟ್ಟಿದ್ದೇವೆ. ಮಾಹಿತಿಗಳನ್ನು ತರಿಸ್ತಾ ಇದ್ದಾರೆ, ಯಾವ್ಯಾವ ಒಂದು ತರಗತಿಗೆ ಏನು ಬುಕ್ಗಳು ಬೇಕಾಗಿದೆ ಅದು ಎಲ್ಲವನ್ನ ಸಂಪೂರ್ಣವಾಗಿ ಸರ್ಕಾರವೇ ಒದಗಿಸ್ಕೊಡೋದು. ಅಷ್ಟೇ ಅಲ್ಲ, 20 ದಿನಗಳ ಕಾಲ ರಜಾ ಏನು ಘೋಷಣೆ ಮಾಡಿದ್ವು, ಆ ಮಕ್ಕಳಿಗೆ ಇವತ್ತು ಶಿಕ್ಷಣಕ್ಕೆ ಯಾವುದೇ ತೊಂದರೆ ಆಗಬಾರದು ಅಂತಕ್ಕಂಥ ಹಿನ್ನೆಲೆಯಲ್ಲೇ ಅವರಿಗೆ ವಿಶೇಷ ತರಬೇತಿ ಸಮಯವನ್ನು ನಿಗದಿ ಮಾಡ್ತಾ ಇದ್ದೇವೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ನಾಳೆ ದೆಹಲಿಯಲ್ಲಿ ಭೇಟಿಯಾಗಿ ಕೊಡಗಿನಲ್ಲಿ ಉಂಟಾಗಿರುವ ನೈಸರ್ಗಿಕ ವಿಕೋಪದ ವಸ್ತುಸ್ಥಿತಿಯನ್ನು ಮನವರಿಕೆ ಮಾಡಿಕೊಡಲಾಗುವುದು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಈಗಾಗಲೇ ಪ್ರಧಾನಿ ಅವರೊಂದಿಗೆ ಮುಖ್ಯಮಂತ್ರಿಗಳು ಮಾತನಾಡಿ ಅಗತ್ಯ ಪರಿಹಾರ ನೀಡಲು ಮನವಿ ಮಾಡಿದ್ದಾರೆ. ಹೆಚ್ಚಿನ ನೆರವಿಗೆ ತಾವು ಕೋರು
ತಿಳಿಸಿದ ಅವರು, ಬಿಜೆಪಿ ಸಂಸದರ ಒಂದು ತಿಂಗಳ ವೇತನವನ್ನು ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ನೀಡಲು ನಿರ್ಧರಿಸಲಾಗಿದೆ ಎಂದರು. ಸಂಸದರಾದ ಶೋಭಾ ಕರಂದ್ಲಾಜೆ, ಪ್ರತಾಪ್ ಸಿಂಹ ಕೊಡಗಿನಲ್ಲಿದ್ದು ಪರಿಸ್ಥಿತಿಯನ್ನು ನಿಭಾಯಿಸುತ್ತಿದ್ದಾರೆ. ಬಿಜೆಪಿ ವತಿಯಿಂದ ಬೆಂಗಳೂರಿನಿಂದ 20 ಟ್ರಕ್ಗಳಲ್ಲಿ ಸಂತ್ರಸ್ತರಿಗೆ ಅಗತ್ಯ ಸಾಮಗ್ರಿ ರವಾನಿಸಲಾಗುತ್ತಿದೆ. ವಸ್ತುಗಳನ್ನು ನೀಡುವ ಬದಲು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಹಣವನ್ನು ನೀಡುವುದು ಸೂಕ್ತ ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ಹೆಚ್ಚಿನ ಹಣಕಾಸಿನ ಒಂದು ಅನುಕೂಲವನ್ನು ಮಾಡಿಕೊಡೋದ್ರ ಮೂಲಕ ನಿಮ್ಮ ಸಹಕಾರವನ್ನು ನೀಡಬೇಕು ಅಂತೇಳಿ ನಾನು ನಮ್ಮ ಕಾರ್ಯಕರ್ತರಲ್ಲಿ ಎಲ್ಲರಲ್ಲೂ ಸಹ ವಿನಂತಿ ಮಾಡ್ತೇನೆ. ಬಹುಶಃ ಕಳೆದ 70-80 ವರ್ಷದಲ್ಲಿ ಕೊಡಗಿನ ಇತಿಹಾಸದಲ್ಲಿ ಇಂಥ ದಾರುಣ ಪರಿಸ್ಥಿತಿ ಹಿಂದೆಂದೂ ಇರಲಿಲ್ಲ. ನಮ್ಮ ಮೈಸೂರಿನ ಸಂಸತ್ ಸದಸ್ಯರು ಮತ್ತು ಅಲ್ಲಿ ಇಬ್ಬರು ನಮ್ಮ ಶಾಸಕರು ಹಗಲು ರಾತ್ರಿ ಅಲ್ಲೇ ಇದ್ದು ಸಂತ್ರಸ್ತರ ನೆರವಿಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡ್ತಾ ಇದ್ದಾರೆ. ಆ ಕಡೆ ಸರ್ಕಾರ ಮುತುವರ್ಜಿ ವಹಿಸಬೇಕು, ಪಕ್ಷ ಭೇದ ಮರೆತು ಎಲ್ಲರೂ ಸಹಕಾರವನ್ನು ನೀಡಬೇಕು ಅಂತ ಮಾತ್ರ ಈ ಸಂದರ್ಭದಲ್ಲಿ ನಾನು ರಾಜ್ಯದ ಜನರಲ್ಲಿ ವಿನಂತಿ ಮಾಡ್ತೇನೆ. ಕೊಡಗು ಜಿಲ್ಲೆಯ ನೆರೆ ಪೀಡಿತ ಜನರ ನೆರವಿಗೆ ಮುಂದಾಗಿರುವ ಬೆಂಗಳೂರು ನಗರ ಬಿಜೆಪಿ ಘಟಕ ಸಮರೋಪಾದಿಯಲ್ಲಿ ಪರಿಹಾರ ಸಾಮಗ್ರಿಗಳನ್ನು ಕೊಡಗು ಜಿಲ್ಲೆಗೆ ರವಾನಿಸುತ್ತಿದೆ. ಪರಿಹಾರ ಸಾಮಗ್ರಿಗಳನ್ನು ಒಳಗೊಂಡ 15 ಹೆಚ್ಚು ಟ್ರಕ್ಗಳಿಗೆ ಕೇಂದ್ರ ಸಂಸದೀಯ ವ್ಯವಹಾರಗಳು, ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಅನಂತಕುಮಾರ್ ಚಾಲನೆ ನೀಡಿದರು. ಪಕ್ಷದ ಹಿರಿಯ ಮುಖಂಡ ಆರ್ ಅಶೋಕ ನೇತೃತ್ವದಲ್ಲಿ ಕೊಡಗು ಜಿಲ್ಲೆಯ ಸಂತ್ರಸ್ತರಿಗಾಗಿ ಈ ಸಾಮಗ್ರಿಗಳನ್ನು ಕೊಂಡೊಯ್ಯಲಾಗುತ್ತಿದೆ. ಬಳಿಕ ಅನಂತಕುಮಾರ್, ಕೊಡಗಿನ ಸಂತ್ರಸ್ತರಿಗೆ 3 ಹಂತದಲ್ಲಿ ಪರಿಹಾರ ಒದಗಿಸುವ ಅಗತ್ಯವಿದೆ. ಬೆಂಗಳೂರಿನ ಶಾಸಕರು 2ನೇ ಹಂತದ ಪರಿಹಾರ ಕಾರ್ಯದಲ್ಲಿ ತೊಡಗಿದ್ದು, ಪ್ರಧಾನಿ ನರೇಂದ್ರ ಮೋದಿ, ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಅವರೊಂದಿಗೆ ಚರ್ಚಿಸಿ ಕೊಡಗಿಗೆ ಪರಿಹಾರ ದೊರಕಿಸಲು ಪ್ರಯತ್ನಿಸುವುದಾಗಿ ತಿಳಿಸಿದರು. ಪ್ರವಾಹದಿಂದ ಮನೆ ಕಳೆದುಕೊಂಡಿರುವ ಸಂತ್ರಸ್ತರಿಗೆ ಕೊಡಗು ಜಿಲ್ಲೆಯ ಕುಶಾಲನಗರದ ಪ್ರಾಥಮಿಕ ಶಾಲೆಯೊಂದರಲ್ಲಿ ಪರಿಹಾರ ಕೇಂದ್ರವನ್ನು ಸ್ಥಾಪಿಸಿ ಅಗತ್ಯ ಔಷಧೋಪಚಾರ ನೀಡಲಾಗುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ಸಂತ್ರಸ್ತ ಸವನ್ ಮೋಜು, ಹೊಳೆಯಲ್ಲಿ ಭಾರೀ ಪ್ರಮಾಣದ ನೀರು ಹರಿದು ಬಂದಿದ್ದರಿಂದ ಮನೆಗಳು ಕೊಚ್ಚಿ ಹೋಗಿದ್ದು ವಾಸಕ್ಕೆ ಅಗತ್ಯ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಮನವಿ ಮಾಡಿದರು. ನನ್ನ ಹೆಸರು ಶವನ್ ಮೋಜ್. ಶವನ್ ಮೋಜ್ ಇಲ್ಲಿ ಕೊಪ್ಪ ಸಮೀಪ ಕೊಲ್ಲಿ ಒಳಗೆ ನೀರು ಹೊಳೆ ನೀರು ಬಂದು ಎಲ್ಲ ಬಾಚ್ಕೊಂಡು ಹೋಯ್ತು. ಮನೆ ಇಲ್ಲ, ಏನಿಲ್ಲ. ನೀವು ಗೌರ್ಮೆಂಟ್ ಆಗಿ ನಮಗೆ ಒಂದು ಮನೆ ಸಹಾಯ ಮಾಡಿದ್ರೆ ಸಾಕು ಸ್ವಾಮಿ, ಅಷ್ಟು ಮಾಡಿಕೊಡ್ದು ನಮಗೆ ಹೆಂಗಾರು ಬಿಟ್ಕೊಳ್ತೀವಿ. ನಮಗೆ ಯಾರು ಗತಿ ಇಲ್ಲ, ಯಾರು ನೋಡೋರಿಲ್ಲ. ಒಂದು ಮನೆ ಮನೆ ಕಟ್ಟಿ ಕೊಡ್ಬಿಟ್ರೆ ಸಾಕು, ನೀ ಏನು ಬೇಡ. ನಮಗೆ ಧರ್ಮ ಆಗ್ತದೆ. ನಮ್ಮಂಥವ್ರು ಬಡವ್ರಿಗೆ ಮಾಡಿದ್ರೆ ಈ ಹೊಳೆ ಒಳಗೆ ಬಂದಿದ್ದು ಎಲ್ಲ ಸಾಮಾನ ಕಿತ್ಕೊಂಡು ಹೋಯ್ತು. ನಮಗೆ ರೋಗನೂ ಬಂದುಬಿಡ್ತು. ಅದೇ ಒಂದು ಅವಕಾಶ ಮಾಡಿಕೊಡಿ ಸ್ವಾಮಿ, ಒಂದು ಮನೆ ಕಟ್ಟಿ ಕೊಡಿದ್ರೆ ಸಾಕು ಸ್ವಾಮಿ ನಮಗೆ. ಕುಶಾಲನಗರದ ಸಮೀಪದ ಕಣಿವೆ ಗ್ರಾಮದಲ್ಲಿ ಕೊಡಗಿನಿಂದ ಮೈಸೂರು ಜಿಲ್ಲೆಯ ಕೆಲ ಭಾಗವನ್ನು ಸಂಪರ್ಕಿಸಲು ನಿರ್ಮಿಸಿರುವ 80 ಮೀಟರ್ ಉದ್ದದ ತೂಗು ಸೇತುವೆ ನೆರೆಯಿಂದ ಹಾನಿಗೊಳಗಾಗಿದ್ದು, ಈ ಮಾರ್ಗದಲ್ಲಿ ಸಾಗುತ್ತಿದ್ದ ಶಾಲಾ ಮಕ್ಕಳಿಗೆ ತೀವ್ರ ತೊಂದರೆಯಾಗಿದೆ. ಕಡಿತ ಹೋಗಿದೆ. ಇಲ್ಲಿ ಸಾಕಷ್ಟು ಮಕ್ಕಳು ಒಂದು ಈ ಭಾಗಕ್ಕೆ ಶಾಲೆಗಳಿಗೆ ಬರೋಂಥ ಮಕ್ಕಳು ಅವರಿಗೆಲ್ಲ ಅನಾನುಕೂಲ ಆಗಿದೆ. ಇದು ಅತಿ ಮುಖ್ಯವಾಗಿ ಈಗ ಹಾನಿಗೆ ಒಳಗಾಗಿರುವಂಥ ಈ ಬ್ರಿಡ್ಜ್ ಅತಿ ಶೀಘ್ರವಾಗಿ ಭಾರಿ ಅತಿ ಮುಖ್ಯವಾಗಿ ಆಗಬೇಕಾಗಿದೆ. ರಿಪೇರಿ ಆಗುವ ಕೆಲಸ ಭಾರಿ ಮುಖ್ಯವಾಗಿದೆ ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ಡಿಡಿ ನ್ಯೂಸ್ನೊಂದಿಗೆ ಕುಶಾಲನಗರದ ಮೋಹನ್ ಕುಮಾರ್. ಪ್ರತಿನಿತ್ಯ ಸುಮಾರು 2,000 ಮಂದಿ ಈ ಸೇತುವೆಯಲ್ಲಿ ಸಂಚರಿಸುತ್ತಿದ್ದು, ಇದು ಹಾನಿಗೊಳಗಾಗಿದ್ದರಿಂದ ಸಾಕಷ್ಟು ತೊಂದರೆಯಾಗಿದೆ ಎಂದು ತಿಳಿಸಿದರು. ಪ್ರವಾಹದಿಂದ ಬಾಧಿತವಾಗಿರುವ ಕೊಡಗು ಜಿಲ್ಲೆಯ ಕುಶಾಲನಗರದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಆರಂಭಿಸಿರುವ ಸಂತ್ರಸ್ತರ ಕೇಂದ್ರಕ್ಕೆ ಆರೋಗ್ಯ ಸಚಿವ ಶಿವಾನಂದ ಪಾಟೀಲ್ ಇಂದು ಭೇಟಿ ನೀಡಿ ಪರಿಸ್ಥಿತಿ ಪರಾಮರ್ಶಿಸಿದರು. ನಮ್ಮ ಇಲಾಖೆಯಿಂದ ಆಲ್ರೆಡಿ ರತನ್ ಕೇಳ್ಕರ್ ಅವ್ರನ್ನ 5 ದಿವಸದಿಂದನೇ ಇಲ್ಲಿ ಬಂದಿದ್ದಾರೆ. ಬಳಿಕ ಡಿಡಿ ನ್ಯೂಸ್ನೊಂದಿಗೆ, ಔಷಧಗಳ ಕೊರತೆಯಾಗದಂತೆ ಆರೋಗ್ಯ ಇಲಾಖೆ ಕ್ರಮ ಕೈಗೊಂಡಿದೆ. ಜನರ ಬೇಡಿಕೆ ಆಧರಿಸಿ ಇನ್ನೂ ಹೆಚ್ಚಿನ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಕೊಡಗಿನ ಸಂತ್ರಸ್ತರಿಗೆ ನೆರವು ನೀಡಲು ಈಗಾಗಲೇ ಆರೋಗ್ಯ ಇಲಾಖೆಯ ವೈದ್ಯರು ತಮ್ಮ 1 ದಿನದ ವೇತನವನ್ನು ಒಗ್ಗೂಡಿಸಿ 2 ಕೋಟಿ ರೂಪಾಯಿ ಮೊತ್ತವನ್ನು ನೀಡುವುದಾಗಿ ತಿಳಿಸಿದ್ದಾರೆ. ಸರ್ಕಾರ ಸಂತ್ರಸ್ತರಿಗೆ ಶಾಶ್ವತ ಪುನರ್ವಸತಿ ಕಲ್ಪಿಸಲು ಕ್ರಮ ಕೈಗೊಳ್ಳಲಿದೆ ಎಂದು ಹೇಳಿದರು. ಕೆಎಸ್ಆರ್ಟಿಸಿ ಎಂಪ್ಲಾಯೀಸ್ ಅವ್ರ ಸ್ಯಾಲ್ರಿಯನ್ನು ಡೊನೇಟ್ ಮಾಡಿದ್ದಾರೆ. ನಮ್ಮ ಇಲಾಖೆ ಡಾಕ್ಟರ್ಸು ಕೂಡ ನಿನ್ನೆ ನನಗೊಂದು ಲೆಟರ್ ಕೊಟ್ಟಿದ್ದಾರೆ.
ನಮ್ಮ ಇಲಾಖೆ ಎಲ್ಲ ಡಾಕ್ಟರ್ ಸ್ಯಾಲ್ರಿ ಒಂದು ದಿವಸದ್ದು ಹೆಚ್ಚು ಕಡಿಮೆ 2 ಕೋಟಿ ಮೇಲೆ ಆಗತ್ತೆ, ಅದನ್ನು ಕೂಡ ನಾವು ಡೊನೇಟ್ ಮಾಡ್ತೀವಿ ಅಂತೇಳಿ ಈಗ ವಾಗ್ದಾನ ಮಾಡಿದ್ದಾರೆ. ಸರ್ಕಾರ ಮುಂದೆ ಯಾವ ರೀತಿ ಯೋಜನೆಯನ್ನು ಪರ್ಮನೆಂಟ್ ಆಗಿ ಇವರಿಗೆ ಯಾವುದೇ ಅತಿವೃಷ್ಟಿ ಆದಾಗೂ ಕೂಡ ಹಾನಿ ಆಗದಾಗೆ ಕ್ರಮ ಕೈಗೊಳ್ತಕ್ಕಂಥ ಯೋಜನೆಗಳನ್ನು ರೂಪಿಸಬಹುದು ಅಂತೇಳಿ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಪ್ರವಾಹ ಪೀಡಿತ ಕೊಡಗು ಜಿಲ್ಲೆಯಲ್ಲಿ ಭಾರತೀಯ ವಾಯುಸೇನೆ ಪರಿಹಾರ ಕಾರ್ಯಗಳನ್ನು ಕೈಗೊಂಡಿದೆ. ಕುಶಾಲನಗರ ಪಿರಿಯಾಪಟ್ಟಣ ಹಾರಂಗಿಯಲ್ಲಿ 2 ಹೆಲಿಕಾಪ್ಟರ್ ಮೂಲಕ ಸಂತ್ರಸ್ತರನ್ನು ರಕ್ಷಿಸುವ ಕಾರ್ಯ ನಡೆಸುತ್ತಿರುವ ವಾಯುಸೇನೆ ಸಿಬ್ಬಂದಿ ರಾಷ್ಟೀಯ ವಿಪತ್ತು ಪ್ರತಿಕ್ರಿಯಾ ಪಡೆಯ ಸಹಯೋಗದೊಂದಿಗೆ ರಕ್ಷಣಾ ಕಾರ್ಯದಲ್ಲಿ ನಿರತವಾಗಿದೆ. ಸಂತ್ರಸ್ತರಿಗೆ ಅವಶ್ಯಕವಾಗಿರುವ ಔಷಧಿ ಮತ್ತಿತರ ಪರಿಕರಗಳನ್ನು ಒದಗಿಸುತ್ತಿದ್ದು ಒಟ್ಟು 7 ಸಾರಿಗೆ ವಿಮಾನಗಳು ಈ ಕಾರ್ಯದಲ್ಲಿ ನಿರತವಾಗಿವೆ ಎಂದು ರಕ್ಷಣಾ ಇಲಾಖೆ ಮೂಲಗಳು ತಿಳಿಸಿವೆ. ಕೊಡಗು ಜಿಲ್ಲೆ ಪ್ರವಾಹ ಸಂತ್ರಸ್ತರಿಗೆ ಸಹಾಯ ನೀಡುವ ದಿನಬಳಕೆ ವಸ್ತುಗಳ ಸಂಗ್ರಹ ಅಭಿಯಾನಕ್ಕೆ ಬೆಂಗಳೂರಿನ ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ಇಂದು ಚಾಲನೆ ನೀಡಿದರು. ಬೊಮ್ಮನಹಳ್ಳಿ ಎಚ್ಎಸ್ಆರ್ ಬಡಾವಣೆಗಳಲ್ಲಿ ನಡೆದ ಸಂಗ್ರಹ ಕಾರ್ಯದಲ್ಲಿ ಅವರು ಅಭೂತಪೂರ್ವವಾಗಿ ಸ್ಪಂದಿಸಿದರು. ಅವರಿಗೆ ನೆರವನ್ನ ಕೊಡಬೇಕಾಗಿರೋದು ನಮ್ಮ ಶಾಸಕ ಸತೀಶ್ ರೆಡ್ಡಿ. ಮಹಾಮಳೆಯಿಂದ ತತ್ತರಗೊಂಡಿರುವ ಜನರಿಗೆ ನೆರವಿನ ಹಸ್ತ ಚಾಚುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ, ಪ್ರತಿಯೊಬ್ಬರೂ ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು. ಕಷ್ಟದ ಸಂದರ್ಭದಲ್ಲಿ ನಾವೆಲ್ಲರೂ ಇರಬೇಕು ಅಂತ ಹೇಳಿ ನಾವು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಿನ್ನೆಯಿಂದ ದಿನನಿತ್ಯ ಬಳಸುವಂತ ವಸ್ತುಗಳು, ಅದು ಬಟ್ಟೆ, ಬೆಡ್ಶೀಟ್ಸು, ಚಾಪೆಗಳು, ಅಕ್ಕಿ, ಎಲ್ಲ ವಸ್ತುಗಳನ್ನು ನಾವು ಕಲೆಕ್ಟ್ ಮಾಡಿದ್ದೇವೆ. ಇದನ್ನ ನೇರವಾಗಿ ಅಲ್ಲಿನ ಜನಗಳಿಗೆ ತಲುಪಿಸುವಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಅಲ್ಲಿಗೆ ಕಳಿಸ್ಕೊಡ್ತಾ ಇದ್ದಾವೆ. ಏನು ಕೊಡಗಿನ ಜನ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಅವರ ನೆರವಿಗೆ ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಜನಗಳನ್ನು ಸಂಪರ್ಕ ಮಾಡಿದಾಗ ತುಂಬ ಪ್ರೀತಿಯಿಂದ ನಮ್ಗೆ ಅನೇಕ ವಸ್ತುಗಳನ್ನು ಕೊಟ್ಟಿದ್ದಾರೆ. ಭಾರೀ ಮಳೆಯಿಂದ ತೀವ್ರ ಭೂಕುಸಿತ ಕಂಡಿರುವ ಹಾಸನ ಜಿಲ್ಲೆಯ ಸಕಲೇಶಪುರದ ವಿವಿಧ ಗ್ರಾಮಗಳಿಗೆ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಇಂದು ಭೇಟಿ ನೀಡಿ ಪರಿಶೀಲಿಸಿದರು. ತಾಲೂಕಿನ ತಂಬಲಗಿರಿ, ಉಚ್ಚಂಗಿ, ಹಿಜ್ಜನಹಳ್ಳಿ, ಮಾಗೇರಿ, ಬಿಸಿಲೆ ಗ್ರಾಮಗಳಲ್ಲಿ ಭೂಕುಸಿತದಿಂದ ಕಾಫಿ ಬೆಳೆ ನಷ್ಟ ಅನುಭವಿಸಿರುವ ರೈತರ ಅಹವಾಲು ಆಲಿಸಿ ಸಂತ್ರಸ್ತರಿಗೆ ತಾತ್ಕಾಲಿಕ ವ್ಯವಸ್ಥೆ ಕಲ್ಪಿಸುವಂತೆ ಸೂಚಿಸಿದರು. ಯಾವ ಕಡೆ ಗದ್ದೆ ಇತ್ತು ಅದೇ ಮುಚ್ಚೋಗಿದೆ, ಗೆರೆ ಬಗ್ಗೆ ಇದೇ ಮಣ್ಣು ಮುಚ್ಚೋಗಿದೆ, ಇದೇ ಮಣ್ಣು ಹೋಗಿ ಮುಚ್ಚಿದೆ ಮೇಡಮ್. ಇವೇನಾದ್ರು ಒಂದು ಕೇರಳ ಪ್ರವಾಹವನ್ನು ಕೇಂದ್ರ ಸರ್ಕಾರ ಗಂಭೀರ ನೈಸರ್ಗಿಕ ಪ್ರಕೋಪ ಎಂದು ಘೋಷಿಸಿದೆ. ಶತಮಾನದಲ್ಲಿಯೇ ಅತಿದೊಡ್ಡ ಪ್ರವಾಹಕ್ಕೆ ತುತ್ತಾಗಿರುವ ಕೇರಳಕ್ಕೆ ಈ ಘೋಷಣೆಯಿಂದ ಹೆಚ್ಚಿನ ಆರ್ಥಿಕ ಹಾಗೂ ಇನ್ನಿತರೆ ನೆರವು ಲಭ್ಯವಾಗಲಿದೆ. ಪ್ರವಾಹದಿಂದಾಗಿ ರಾಜ್ಯದಲ್ಲಿ ಸುಮಾರು 10 ಲಕ್ಷ ಜನರು ಸಂತ್ರಸ್ತರಾಗಿದ್ದು 3,000ಕ್ಕೂ ಅಧಿಕ ಪರಿಹಾರ ಶಿಬಿರಗಳಲ್ಲಿ ಆಶ್ರಯ ಪಡೆದಿದ್ದಾರೆ. ಪ್ರವಾಹದಿಂದ ಸುಮಾರು 20,000 ಕೋಟಿ ರೂಪಾಯಿ ಹಾನಿಯಾಗಿದೆ ಎಂದು ಅಂದಾಜಿಸಲಾಗಿದೆ. 26 ಹೆಲಿಕಾಪ್ಟರ್ಗಳು ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದು ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಆಹಾರ ಮತ್ತು ಔಷಧ ಪಟ್ಟಣಗಳನ್ನು ಇಳಿಸುತ್ತಿವೆ. ಕೇರಳದಲ್ಲಿ ಮಳೆ ಕಡಿಮೆಯಾಗಿ ಪ್ರವಾಹ ಪರಿಸ್ಥಿತಿ ಕ್ರಮೇಣ ಸಹಜ ಸ್ಥಿತಿಗೆ ಮರಳುತ್ತಿದೆ ಎಂದು ಕೇಂದ್ರ ಪ್ರವಾಸೋದ್ಯಮ ಖಾತೆ ರಾಜ್ಯ ಸಚಿವ ಕೆಜೆ ಅಲ್ಫೋನ್ಸ್ ಡಿಡಿ ನ್ಯೂಸ್ಗೆ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ರಾಷ್ಟೀಯ ವಿಪತ್ತು ನಿರ್ವಹಣೆ ಮಾರ್ಗಸೂಚಿಗಳಂತೆ ಅಗತ್ಯ ನೆರವು ನೀಡುತ್ತಿದೆ. ರಾಜ್ಯದಲ್ಲಿ ಮನೆಗಳು